ಸ್ನೇಹಿತರೆ, ಪರ್ಸ್ನಲ್ಲಿ ಇಡುವಂಥ ಚಿಕ್ಕ ಚಿಕ್ಕ ವಸ್ತುಗಳು ನಮಗೆ ಜೀವನದಲ್ಲಿ ಮುಂದೆ ಸಾಗಲು ತುಂಬಾ ಸಹಾಯವನ್ನು ಮಾಡುತ್ತವೆ. ಇಲ್ಲಿ ನಮಗೆ ತುಂಬಾ ಹೆಲ್ಪ್ ಕೂಡ ಮಾಡುತ್ತವೆ. ಇಲ್ಲಿ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಂದ್ರೆ, ಅಂದರೆ ನಾವು ಇಲ್ಲಿ ಹೆಚ್ಚಾಗಿ ಹಣವನ್ನು ಗಳಿಸ್ಬೇಕಂದ್ರೆ ಯಾವ ರೀತಿಯ ಚಿಕ್ಕ ಪುಟ್ಟ ವಸ್ತುಗಳನ್ನು ನಾವು ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇವತ್ತನೇ ವಿಡಿಯೋದಲ್ಲಿ ನಾವು ನಿಮಗೆ ಕೆಲವು 6 ಪ್ರಕಾರದ ಯಾವ ರೀತಿಯ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಂದರೆ, ಇವುಗಳನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಸ್ಥಿತಿಯು ಶಕ್ತಿಶಾಲಿಯಾಗುತ್ತದೆ, ಅಂದರೆ ಧನಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಇದೇ ರೀತಿಯ ಒಳ್ಳೆಯ ಮಾಹಿತಿಗಳು ನೋಡಲು ನಿಮಗೆ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆ ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜಯಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಮೊದಲಿಗೆ ಇರೋದು ನವಿಲುಗರಿ ಆಗಿದೆ. ನವಿಲುಗರಿಯನ್ನು ಸ್ವತಃ ಭಗವಂತನಾದ ಶ್ರೀಕೃಷ್ಣರು ತಮ್ಮ ಮುಕುಟದಲ್ಲಿ ಧರಿಸ್ಕೊಂಡಿದ್ದರು. ನವಿಲುಗರಿಯು ತುಂಬಾ ಪವಿತ್ರವಾದ ವಸ್ತುವಾಗಿದೆ. ಎಲ್ಲಿ ಪವಿತ್ರವಾದ ವಸ್ತುಗಳಿರುತ್ತವೆಯೋ ಅಲ್ಲಿ ಸ್ವತಃತಾಯಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ತಮ್ಮ ಪರ್ಸ್ನಲ್ಲಿ ನವಿಲುಗರಿಯನ್ನು ತಂದು ಇಟ್ಕೊಂಡ್ರೆ ಇಲ್ಲಿ ವಿದ್ಯೆ ಆಗಲಿ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ, ಜೊತೆಗೆ ಜ್ಞಾನದ ಪ್ರಾಪ್ತಿ ಕೂಡ ಆಗುತ್ತದೆ. ನಿರಂತರವಾಗಿ ಇವರ ಆರ್ಥಿಕ ಸ್ಥಿತಿ ಶಕ್ತಿಶಾಲಿಯಾಗುತ್ತಲೇ ಹೋಗುತ್ತದೆ. ಇನ್ನು ಎರಡನೇದಾಗಿರೋದು ಲವಂಗ ಆಗಿದೆ. ಲವಂಗವು ನಮ್ಮನ್ನು ಕೆಟ್ಟ ನಕಾರಾತ್ಮಕ ಶಕ್ತಿಗಳಿಂದ ಕಾಪಾಡುವ ಕೆಲಸವನ್ನು ಮಾಡುತ್ತವೆ. ಕೆಲವೊಮ್ಮೆ ನಾವು ಪರ್ಸ್ಗಳನ್ನು ನಮ್ಮ ಬಳಿ ಇಟ್ಕೊಂಡು ಯಾವ ರೀತಿಯ ಸ್ಥಾನಗಳಲ್ಲಿ ಹೋಗಿರ್ತೀವಂದರೆ ಅಲ್ಲಿ ನಮ್ಮ ಹಣವು ಹೆಚ್ಚಾಗಿ ಖರ್ಚಾಗುತ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಇವು ಹಣ ವ್ಯರ್ಥವಾಗಿ ಖರ್ಚಾಗದಂತೆ ನಿಮ್ಮನ್ನು ನೋಡಿಕೊಳ್ಳುತ್ತವೆ. ಲವಂಗವನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಧನ ಸಂಪತ್ತಿನಲ್ಲಿ ಸಹ ವೃದ್ಧಿಯಾಗುತ್ತದೆ. ಲವಂಗವು ಶನಿದೇವರ ಕಾರಕ ಕೂಡ ಆಗಿದೆ. ಲವಂಗವನ್ನು ಇಟ್ಕೊಳ್ಳೋದ್ರಿಂದ ಶನಿದೇವರ ಕೃಪೆ ಕೂಡ ಸಿಗುತ್ತದೆ. ಮೂರನೇದಾಗಿರೋದು ಯಂತ್ರ ಆಗಿದೆ. ಒಂದು ವೇಳೆ ನೀವು ಅಧಿಕವಾದ ಧನಪ್ರಾಪ್ತಿ ಗಳಿಸಲು ಇಷ್ಟಪಡ್ತಾ ಇದ್ದರೆ ಯಾವತ್ತಿಗೂ ನಿಮ್ಮ ಪರ್ಸ್ನಲ್ಲಿ ಶ್ರೀಯಂತ್ರವನ್ನು ಇಟ್ಕೊಳ್ಳಿ, ಅಥವಾ ಕುಬೇರ ಯಂತ್ರವನ್ನು ಸಹ ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೋದು. ಇದರಿಂದಲೂ ಧನಪ್ರಾಪ್ತಿಯಾಗುತ್ತದೆ. ಮತ್ತೊಂದು ಯಂತ್ರ ಇದೆ, ಇದರ ಹೆಸರು ಧನದಾಯಕ ಯಂತ್ರ ಆಗಿದೆ. ಇಲ್ಲಿ ಧನದಾಯಕ ಯಂತ್ರವನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದಲೂ ಕೂಡ ಧನಪ್ರಾಪ್ತಿಯಾಗುತ್ತದೆ. ಇಲ್ಲಿ ನೀವು ಶ್ರೀಯಂತ್ರ ಆಗಲಿ, ಕುಬೇರ ಯಂತ್ರ ಆಗಲಿ, ಧನದಾಯಕ ಯಂತ್ರ ಆಗಲಿ, ಯಾವುದಾದ್ರೂ ಯಂತ್ರಗಳಲ್ಲಿ ಒಂದು ಯಂತ್ರವನ್ನು ಇಟ್ಕೊಳ್ಬೋದು. ಇದರಿಂದ ನಿಮಗೆ ಅಧಿಕವಾದ ಧನಪ್ರಾಪ್ತಿಯಾಗುತ್ತದೆ. ನಾಲ್ಕನೆಯದಾಗಿರೋದು ಕೆಂಪು ಹಾಳೆ ಆಗಿದೆ. ಕೆಂಪು ಬಣ್ಣದ ಹಾಳೆಯು ತಾಯಿ ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತದೆ. ಕೆಂಪು ಬಣ್ಣದ ಕಾಗದ ಅಥವಾ ಕೆಂಪು ಬಣ್ಣದ ಬಟ್ಟೆಯ ತುಂಡನ್ನು ಖಂಡಿತವಾಗಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇನ್ನು ಐದನೇದಾಗಿರೋದು ಹಳದಿ ಬಣ್ಣದಿಂದ ಕೂಡಿದ ನೋಟು ಆಗಿದೆ. ಇದರ ಅರ್ಥ ಅರಿಶಿನವು ಹತ್ತಿಕೊಂಡಿರುವಂಥ ನೋಟು ಆಗಿದೆ. ಒಂದು ವೇಳೆ ಇಂಥ ನೋಟನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಸ್ನೇಹಿತರೆ, ಇದು ಹಣವನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತದೆ. ಇನ್ನು ಆರನೇದಾಗಿರೋದು ಹಳದಿ ಬಣ್ಣದ ಕವಡೆಗಳಾಗಿವೆ. ಇದರ ಬಗ್ಗೆ ಈ ಹಿಂದೆ ನಾವು ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಈ ಕವಡೆಗಳು ತಾಯಿ ಲಕ್ಷ್ಮೀದೇವಿಯ ಪ್ರತೀಕ ಆಗಿರುತ್ತವೆ. ಈ ಕವಡೆಗಳು ಸಮುದ್ರದಿಂದಲೇ ಉತ್ಪತ್ತಿಯಾಗಿವೆ. ಇವು ತಾಯಿ ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುವ ಕಾರ್ಯವನ್ನು ಮಾಡುತ್ತವೆ. ಯಾವ ರೀತಿಯಾಗಿ ಅಯಸ್ಕಾಂತವು ಕಬ್ಬಿಣವನ್ನು ಎಳೆದುಕೊಳ್ಳುತ್ತದೆಯೋ ಇದೇ ರೀತಿಯಾಗಿ ಕವಡೆಗಳು ತಾಯಿ ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುತ್ತವೆ. ಒಂದು ವೇಳೆ ಒಂದು ಹಳದಿ ಕವಡೆಯನ್ನು ನೀವು ಯಾವತ್ತಿಗೂ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಇದು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತದೆ. ಎಲ್ಲಿ ನಿಮಗೆ 10 ರೂಪಾಯಿ ಸಿಗ್ತಾ ಇರುತ್ತೋ ಅಲ್ಲಿ ನಿಮಗೆ 100 ರೂಪಾಯಿ ಸಿಗುವಂಥ ಇದು ಮಾಡುತ್ತದೆ. ಅಂದರೆ ಜೀವನದಲ್ಲಿ ಮುಂದೆ ಸಾಗಲು ನಿಮಗೆ ಹೆಚ್ಚಾಗಿ ಸಹಾಯವನ್ನು ಇವು ಮಾಡುತ್ತವೆ. ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದಿರಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.